ಕೋಲಾರದಲ್ಲಿ ಸ್ಪರ್ಧೆ ಮಾಡಲ್ವ ಸಿದ್ದರಾಮಯ್ಯ ಕೋಲಾರದಲ್ಲಿ ಕಣಕ್ಕಿಳಿದ್ರೆ ಸಿದ್ದುಗೆ ಸೋಲು ಖಚಿತನ ಮತ್ತೆ ವರುಣದತ್ತ ಮುಖ ಮಾಡ್ತಾರ ಹಾಗಾದ್ರೆ ಸಿದ್ದರಾಮಯ್ಯನವರು ಯಾಕ್ರಿ ಏನಾಯ್ತು ಸಿದ್ದರಾಮಯ್ಯನವರು ಕೋಲಾರದಿಂದ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ರಲ್ಲ ಈಗೇನಾಯ್ತು ಅಂತ ನೀವು ಕೇಳಬಹುದು ಆದ್ರೆ ಸಿದ್ದರಾಮಯ್ಯನವರು ಗೊತ್ತಾಗಿದೆ ಕೋಲಾರದಲ್ಲಿ ನಿಂತ್ಕೊಂಡ್ರೆ ಸೋಲು ಖಚಿತ ಅಂತ ಹೇಳಿ ಹಾಗಾಗಿ ಕೋಲಾರದಿಂದ ಸ್ಪರ್ಧೆ ಮಾಡಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಹಾಗಾದ್ರೆ ಎಲ್ಲಿ ಹೋಗಬಹುದು ವರುಣ ಕ್ಷೇತ್ರಕ್ಕೆ ಹೋಗ್ತಾರೆ ಸಿದ್ದರಾಮಯ್ಯನವರು ಅಂತ ಹೇಳಲಾಗ್ತಾ ಇದೆ ನಿನ್ನೆ ನಡೆದ ಸಿಇಸಿ ಸಭೆಯಲ್ಲಿ ರಾಹುಲ್ ಗಾಂಧಿ ಸಲಹೆಯನ್ನ ಕೊಟ್ಟಿದ್ದಾರಂತೆ ರಾಹುಲ್ ಮಾತಿನಿಂದ ಸಿದ್ದರಾಮಯ್ಯಗೂ ಕೂಡ ಶಾಕ್ ಆಗಿದೆ ಕೋಲಾರದಲ್ಲಿ ತಮ್ಮ ಬೆಂಬಲಿಗರನ್ನ ನಂಬಿ ಮುಂದಡಿ ಇಟ್ಟಿದ್ರು ಸಿದ್ದರಾಮಯ್ಯ ಚಿನ್ನದ ನಾಡಲ್ಲಿ ಅಹಿಂದ ಮತಗಳ ಮೇಲೆ ಕಣ್ಣಿಟ್ಟಿದ್ದರು ಮಾಜಿ ಸಿಎಂ ಫ್ರೀಡಂ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳಿತಿದ್ದೀರಾ ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಸಿದ್ದರಾಮಯ್ಯ ಆದರೆ ಪರಿಸ್ಥಿತಿ ನಿಮಗೆ ಅನುಕೂಲಕರವಾಗಿಲ್ಲ ಅಂತ ರಾಹುಲ್ ಗಾಂಧಿ ಅವರು ಹೇಳಿದಾರಂತೆ ವರುಣ ಸುರಕ್ಷಿತ ಕ್ಷೇತ್ರ ಅಂತ ಹೇಳಿ ಮನವರಿಕೆ ಮಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಹಾಗಾಗಿನೇ ಈ ಪ್ರಶ್ನೆ ಮಾಡ್ತಾ ಇರೋದು ಕೋಲಾರದಿಂದ ಸಿದ್ದರಾಮಯ್ಯನವರು ಸ್ಪರ್ಧೆ ಮಾಡಲ್ವಾ ಅಂತ ಹೇಳಿ ಆದರೆ ಸಿದ್ದರಾಮಯ್ಯನವರು ಬಹಳ ಆತ್ಮವಿಶ್ವಾಸದಿಂದ ಮಾತನಾಡ್ತಾ ಇದ್ರು ಇಲ್ಲ ನಾನು ಕೋಲಾರದಿಂದನೇ ಸ್ಪರ್ಧೆ ಮಾಡ್ತೀನಿ ನನ್ನ ಹಾಲಿ ಕ್ಷೇತ್ರ ಏನಿದೆಯಲ್ಲ ಏನು ಬಾದಾಮಿ ಆ ಕ್ಷೇತ್ರ ಬಹಳ ದೂರ ಆಗುತ್ತೆ ನನಗೆ ಓಡಾಡೋದಕ್ಕಾಗಲ್ಲ ಜನರ ಸಮಸ್ಯೆ ಕೇಳೋದಕ್ಕಾಗಲ್ಲ ಹಾಗಾಗಿ ನಾನು ಕೋಲಾರದಿಂದನೇ ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು ಯಾವಾಗ ಗೊತ್ತಾಯ್ತು ಸಿದ್ದರಾಮಯ್ಯನವರಿಗೆ ಹಾಗಾಗಿನೇ ಈಗ ವರುಣದಿಂದ ಸ್ಪರ್ಧೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಗೊತ್ತಾಗ್ತಾ ಇದೆ ಎಸ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ದೆಹಲಿ ಪ್ರತಿನಿಧಿ ಸಂತೋಷ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಹೆಚ್ಚಿನ ಮಾಹಿತಿಯನ್ನು ನೀಡುತ್ತಾರೆ ಸಂತೋಷ್ ಬಹಳ ನಿರೀಕ್ಷೆ ಇತ್ತು ಸಿದ್ದರಾಮಯ್ಯನವರು ಈ ಬಾರಿ ಕೋಲಾರದಿಂದನೇ ಸ್ಪರ್ಧೆ ಮಾಡ್ತಾರೆ ಅಂತ ಹೇಳಿ ಏನಾಯ್ತು ಸಡನ್ಲಿ ರಾಮ್ ಪ್ರಮುಖವಾಗಿ ಮುಖ್ಯವಾಗಿ ಏನು ಕಾಂಗ್ರೆಸ್ ನಿಂದ ಅಂದ್ರೆ ಸಿದ್ದರಾಮಯ್ಯನವರು ಯಾವ ಒಂದು ಕ್ಷೇತ್ರದಿಂದ ಸ್ಪರ್ಧೆಯನ್ನ ಮಾಡ್ತಾರೆ ಅನ್ನೋದ್ರಲ್ಲಿ ಸಾಕಷ್ಟು ಕುತೂಹಲವನ್ನು ಕೂಡ ಉಂಟು ಮಾಡಿತ್ತು ಈಗಾಗಲೇ ಎಲ್ಲವೂ ಕೂಡ ಸಿದ್ಧತೆಯನ್ನ ಮಾಡಿಕೊಂಡಿದ್ದಂತಹ ಸಿದ್ದರಾಮಯ್ಯನವರಿಗೆ ಸ್ಪಷ್ಟವಾಗಿ ಕೋಲಾರದಲ್ಲಿ ಎಲ್ಲ ರೀತಿಯಾದಂತಹ ಒಂದು ತಯಾರಿಯನ್ನ ಸ್ಪರ್ಧೆ ಮಾಡೋದಕ್ಕೆ ಹಿಂದೆ ಅವರೇ ಅಧಿಕೃತವಾಗಿ ಘೋಷಣೆಯನ್ನು ಕೂಡ ಮಾಡಿಕೊಂಡಿದ್ರು ಆದ್ರೆ ಅದ್ಯಾವುದು ಕೂಡ ಸದ್ಯಕ್ಕೆ ಈಡೇರಿದಂತೆ ಕಾಣ್ತಾ ಇಲ್ಲ ನಿನ್ನೆ ನಡೆದಂತಹ ಸಿಸಿ ಸಭೆಯಲ್ಲಿ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರಿಗೆ ಕೆಲವೊಂದಿಷ್ಟು ಸಲಹೆಗಳನ್ನು ಕೊಡುವುದಕ್ಕೂ ಕೂಡ ಅಲ್ಲಿರುವಂತಹ ಹಿರಿಯ ನಾಯಕರುಗಳು ಕಾಂಗ್ರೆಸ್ನ ಹೈಕಮಾಂಡ್ ಮಟ್ಟದ ನಾಯಕರುಗಳು ಮುಂದಾಗಿರುವಂತದ್ದು ಇಲ್ಲಿ ಸ್ಪಷ್ಟವಾಗುತ್ತೆ ಯಾಕೆಂತ ಹೇಳಿದ್ರೆ ಸಿಸಿ ಸಭೆಯಲ್ಲಿ ಆದ್ರೆ ಯಾವುದೇ ರೀತಿಯಾದಂತಹ ಚರ್ಚೆಗಳು ಸಿದ್ದರಾಮಯ್ಯನವರ ಸ್ಪರ್ಧೆಯ ಬಗ್ಗೆ ಬರದೇ ಇದ್ರೂ ಕೂಡ ವೈಯಕ್ತಿಕವಾದಂತಹ ಸಲಹೆಯನ್ನ ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರಿಗೆ ರವಾನೆಯನ್ನ ಮಾಡಿದ್ದಾರೆ ಸಿಸಿ ಸಭೆಯ ಬಳಿಕ ಸುಮಾರು 5 ನಿಮಿಷಗಳ ಕಾಲ ಮಾತುಕತೆಯನ್ನ 1-to-1 ನಡೆಸಿರುವಂತಹ ಸಿದ್ದರಾಮಯ್ಯನವರು ಹಾಗೂ ರಾಹುಲ್ ಗಾಂಧಿ ಅವರು ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಯಾಕೆಂತ ಹೇಳಿದ್ರೆ ತಾವೊಬ್ಬರು ಇಡೀ ರಾಜ್ಯವನ್ನು ಸುತ್ತುವನ್ನ ಪ್ರವಾಸವನ್ನ ಮಾಡಬೇಕಾಗಿರುವಂತಹ ನಾಯಕರಾಗಿದ್ದೀರಿ ಕೇವಲ ಒಂದು ಕ್ಷೇತ್ರಕ್ಕೆ ಮಾತ್ರ ಸೀಮಿತವಾಗುವುದಕ್ಕೆ ಸಾಧ್ಯವಿಲ್ಲ ಯಾಕೆಂತ ಹೇಳಿದ್ರೆ ತಾವು ಈಗ ಕೋಲಾರದಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನುವಂತ ಇಂಗಿತವನ್ನು ವ್ಯಕ್ತಪಡಿಸಿದ್ರೆ ಅಲ್ಲೂ ಕೂಡ ಕಾರ್ಯಕರ್ತರು ಎಲ್ಲ ರೀತಿಯಾದಂತಹ ಸಿದ್ಧತೆಗಳನ್ನ ಮಾಡಿಕೊಂಡಿದ್ದಾರೆ ಒಂದು ವೇಳೆ ತಾವು ಆ ಒಂದು ಕ್ಷೇತ್ರದಲ್ಲಿ ಸ್ಪರ್ಧೆಯನ್ನ ಮಾಡಿದ್ದಾದಲ್ಲಿ ಸಂಪೂರ್ಣವಾಗಿ ತಮ್ಮ ಈ ಒಂದು ಸಮಯವನ್ನು ಅದೇ ಕ್ಷೇತ್ರದಲ್ಲಿ ಕಳೆಯಬೇಕಾಗುತ್ತೆ ಉಳಿದಂತೆ ಯಾವುದೇ ರೀತಿಯಾದಂತಹ ಭಾಗದಲ್ಲಿ ಪ್ರವಾಸವನ್ನು ಮಾಡೋದಕ್ಕೆ ತಮಗೆ ಕಾಲಾವಕಾಶಗಳು ಒದಗಿ ಬರುವುದಿಲ್ಲ ಅನ್ನುವಂಥದ್ದು ಕೂಡ ಸ್ಪಷ್ಟ ಸಲಹೆಯನ್ನ ಹೈಕಮಾಂಡ್ ಮಟ್ಟದ ನಾಯಕರುಗಳು ಈಗಾಗಲೇ ಕೊಟ್ಟಿದ್ದಾರೆ ಈ ನಿಟ್ಟಿನಿಂದಾಗಿ ತಮ್ಮ ಇನ್ನು ಹಿಂದಿನ ಕ್ಷೇತ್ರವಿದ್ದಂತೆ ಈಗಾಗಲೇ ತಮ್ಮ ಪುತ್ರ ಸ್ಪರ್ಧೆಯನ್ನು ಮಾಡ್ತಿರುವಂತಹ ಆ ಕ್ಷೇತ್ರದಲ್ಲಿ ತಾವು ಸ್ಪರ್ಧೆಯನ್ನ ಮಾಡಿದ್ದಾದಲ್ಲಿ ಖಂಡಿತವಾಗಿ ಉಳಿದಂತಹ ಬಹುತೇಕ ಕ್ಷೇತ್ರಗಳಲ್ಲಿ ಕೂಡ ತಾವು ಪ್ರವಾಸವನ್ನು ಮಾಡೋದಕ್ಕೆ ಅನುಕೂಲವಾದಂತಹ ವಾತಾವರಣಕ್ಕೂ ಕೂಡ ಸಮಯ ಕಾಲಾವಕಾಶ ಸಿಗುತ್ತೆ ಅನ್ನುವಂಥ ಒಂದು ಸ್ಪಷ್ಟ ಸಲಹೆಗಳನ್ನ ಈಗಾಗಲೇ ನಿನ್ನೆ ನಡೆದಂತಹ ಸಿಸಿ ಸಭೆ ಬಳಿಕ 1-to-1 ಮಾತುಕತೆಯಲ್ಲಿ ಸಿದ್ದರಾಮಯ್ಯನವರಿಗೆ ಸಲಹೆಯನ್ನ ಕೊಟ್ಟಿದ್ದಾರೆ ಈ ನಿಟ್ಟಿನಿಂದಾಗಿ ಈಗಾಗಲೇ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಂತಹ ಸಿದ್ದರಾಮಯ್ಯನವರಿಗೆ ಒಂದು ರೀತಿಯಾದಂತಹ ಶಾಕ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ಜೊತೆಗೆ ಅವರು ಇನ್ನೂ ಕೂಡ ಅಧಿಕೃತವಾಗಿ ನಿರ್ಧಾರವನ್ನ ಮಾಡಿರ್ಲಿಲ್ಲ ಅಂದ್ರೆ ಪಟ್ಟಿ ಕೂಡ ಎಲ್ಲೂ ಇದಾಗಿರ್ಲಿಲ್ಲ ಜೊತೆಗೆ ಒಬ್ರು ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿರುವಂತಹ ಸಿದ್ದರಾಮಯ್ಯನವರಿಗೆ ಮೊದಲ ಲಿಸ್ಟ್ ನಲ್ಲಿ ಹೆಸರು ಬರಬೇಕು ಅನ್ನುವಂಥದ್ದು ಸ್ಪಷ್ಟವಾಗಿರ ಬಹುತೇಕ ಅವರೊಂದು ಖಚಿತತೆ ಇರುತ್ತೆ ಆದ್ರೆ ಅಲ್ಲೂ ಕೂಡ ನಿನ್ನೆ ಸಭೆಯಲ್ಲಿ ಯಾವ ಒಂದು ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದನ್ನ ಹೈಕಮಾಂಡ್ ನ ಅಂದ್ರೆ ನಾಯಕರು ಇರ್ಬೋದು ಸಿಸಿ ಸಭೆಯಲ್ಲಿ ಯಾವುದೇ ರೀತಿಯಾದಂತ ನಿರ್ಣಯಗಳು ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೋಚರವಾಗುತ್ತೆ ಈ ನಿಟ್ಟಿನಿಂದಾಗಿಯೇ ಕೆಲವೊಂದಿಷ್ಟು ಚರ್ಚೆಗಳು ಇನ್ನು ಬಾಕಿ ಉಳಿದಿರೋದ್ರಿಂದ ಅವರಿಗೆ ಕೊಟ್ಟಿರುವಂತಹ ಸಲಹೆಗಳ ಬಗ್ಗೆ ಈಗಾಗಲೇ ಕೋಲಾರದಲ್ಲಿ ಅವರ ಬೆಂಬಲಿಗರ ಸಭೆಯನ್ನು ಕೂಡ ಈಗಾಗಲೇ ಸಿದ್ದರಾಮಯ್ಯನವರು ಕರೆದಿದ್ದಾರೆ ಎಷ್ಟರ ಮಟ್ಟಿಗೆ ಅವರ ಒಂದು ಸಲಹೆಗಳನ್ನ ಪರಿಗಣಿಸಿ ಮುಂದೆ ಹೈಕಮಾಂಡ್ ಮಟ್ಟದ ನಾಯಕರುಗಳಿಗೆ ರವಾನೆಯನ್ನ ಮಾಡ್ತಾರೆ ಅನ್ನುವಂಥದ್ದು ಸಾಕಷ್ಟು ಮಹತ್ವವನ್ನ
ಪಡೆದುಕೊಂಡಿದೆ. ಫ್ರೀಡಮ್ ಆಪಲ್ ಕಲ್ತು ತೈವಾನ್ ಸೀಬೆ ಬೆಳೆತಿದ್ದೀರಾ? ಹಾಗಾದ್ರೆ ನಿಮ್ಮ ತೈವಾನ್ ಸೀಬೆ ಹಣ್ಣುಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಮ್ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ.